ಗೌರವಗೆ ಗಣಪಗೆ ಶಾರದೋತ್ಸವ ಶತಮಾನೋತ್ಸವ ಸಮಿತಿಯ ಆಶ್ರಯದಲ್ಲಿ ನಡೆಯುತ್ತಿರುವ ಶತಮಾನೋತ್ಸವ ಸಾಂಸ್ಕೃತಿಕ ಸಪ್ತಾಹದ ಸಂದರ್ಭದಲ್ಲಿ ಶತಮಾನೋತ್ಸವವನ್ನು ಆಚರಿಸುತ್ತಿರುವ ಶ್ರೀ ವಾಗೀಶ್ವರಿ ಯಕ್ಷಗಾನ ಕಲಾವರ್ಧಕ ಸಂಘದವರಿಂದ ಯಕ್ಷಗಾನ ತಾಳಮದ್ದಳೆ ಸೇವೆ. ಈಗಾಗಲೇ ನಮ್ಮ ಕುರ್ತೇರಿ ಮಹಾಮಾಯಾ ದೇವಸ್ಥಾನದ ಶ್ರೀ ವಾಗೀಶ್ವರಿ ಯಕ್ಷಗಾನ ಕಲಾವರ್ಧಕ ಸಂಘದ ಪ್ರತಿ ಆದಿತ್ಯವಾರ ನಡೆಯುವ ಯಕ್ಷಗಾನ ತಾಳಮದ್ದಳೆ ಕೂಟದಲ್ಲಿ ಪಾಲ್ಗೊಳ್ಳುತ್ತಿರುವಂತಹ ಕಲಾವಿದರು ಪೂರ್ವರಂಗದ ಪ್ರಸ್ತುತಿಯನ್ನು ಮಾಡಿದ್ದಾರೆ. ಶೋಭಾ ಐತಾಳ್ ಭಾಗವತರು, ಅದೇ ರೀತಿ ಪ್ರೀತಮ್ ಸೇರಾಜೆ, ಶಿವಪ್ರಸಾದ್ ಪ್ರಭು, ಸಂಜಯ್ ಕುಮಾರ್ ರಾವ್, ಮಧುಸೂದನ ಲೇವೂರಾಯ ಹಾಗೂ ನಮ್ಮ ಸಂಘದ ಭಾಗವತರಾದಂತಹ ಅಶೋಕ್ ಬೋಳೂರು. ಈಗ ಶರಸೇತು ಬಂಧನ ಯಕ್ಷಗಾನ ತಾಳಮದ್ದಳೆ, ಯಕ್ಷಧ್ರುವ ಪಟ್ಲ ಸತೀಶ್ ಶೆಟ್ಟಿಯವರ ಸಾರಥ್ಯದಲ್ಲಿ ಸುಮಾರು
ಒಂದೂವರೆ ತಾಸಿನ ತಾಳಮದ್ದಳೆ ಇದೀಗ ನಿಮ್ಮ ಮುಂದೆ. ಪಟ್ಲ ಭಾಗವತರ ಭಾಗವತಿಕೆ ಚೆಂಡೆಯಲ್ಲಿ ರಾಜೇಶ್ ಕುಡ್ಪಾಡಿ ಇವರು ನಮ್ಮ ಸಂಘದ ಹಿರಿಯ ಚೆಂಡೆ ಮದ್ಲವಾದಕರಾಗಿದ್ದ ಜಯಂತ್ ಕುಡ್ಪಾಡಿ ಅವರ ಸುಪುತ್ರರು. ಮದ್ದಳೆಯಲ್ಲಿ ಮಯೂರ ನಾಯಿಗ ಇವರು ಕೂಡ ನಮ್ಮ ವಾಗೀಶ್ವರಿ ಸಂಘದ ಹಿರಿಯ ಸದಸ್ಯ ಹರಿಶ್ಚಂದ್ರ ನಾಯಿಗ ಅವರ ಸುಪುತ್ರರು. ಪಟ್ಲ ಭಾಗವತರು ನಮ್ಮ ವಾಗೀಶ್ವರಿ ಬಳಗದ ಎಲ್ಲ ಸದಸ್ಯರ ಬಹಳ ಆತ್ಮೀಯ ಬಂಧು, ನಮ್ಮ ಮಿತ್ರರು. ಈ ಕಾರ್ಯಕ್ರಮಕ್ಕೆ ಸ್ನೇಹಪೂರ್ವಕವಾಗಿ ನಮ್ಮ ಜೊತೆಯಲ್ಲಿ ಪಾಲ್ಗೊಳ್ಳುತ್ತಾ ಇದ್ದಾರೆ. ಅವರನ್ನು ಗೌರವಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಅರ್ಥಧಾರಿಗಳು ಜಿ ಕೆ ಭಟ್ ಸೇರಾಜೆ, ನಿವೃತ್ತ ಉಪನ್ಯಾಸಕರು, ಹಿರಿಯ ಹವ್ಯಾಸಿ ವೇಷಧಾರಿಗಳಾಗಿ ಮಂಗಳೂರು ಪರಿಸರದಲ್ಲಿ ಹವ್ಯಾಸಿ ಕಲಾವಿದರಿಗೆ ಮಾರ್ಗದರ್ಶಕರಾಗಿ ಅನೇಕ ದಶಕಗಳಿಂದ ಸೇವೆ ಸಲ್ಲಿಸುತ್ತಿರುವವರು. ಜಿ ಕೆ ಭಟ್ ಅವರು ಮೊದಲ ಭಾಗದ ಹನುಮಂತನ ಪಾತ್ರವನ್ನು ನಿರ್ವಹಿಸ್ತಾರೆ. ಭಾಸ್ಕರ್ ರೈ ಕುಕ್ಕುವಳ್ಳಿ ಖ್ಯಾತ ಅರ್ಥಧಾರಿ, ಲೇಖಕರು, ಸಂಘಟಕರು, ಯಕ್ಷಾಂಗಣ ಸಂಸ್ಥೆಯ ಕಾರ್ಯಾಧ್ಯಕ್ಷರು ಅರ್ಜುನನ ಪಾತ್ರವನ್ನು ನಿರ್ವಹಿಸ್ತಾರೆ. ಎಂ ಎಂ ಸಿ ರೈ ನಮ್ಮ ಸಂಘದ ಹಿರಿಯ ಸದಸ್ಯ, ಅವರು ಉತ್ತರಾರ್ಧದ ಹನುಮಂತನ ಪಾತ್ರವನ್ನು ಮುಂದುವರಿಸ್ತಾರೆ. ಶ್ರೀಕೃಷ್ಣ ಹಾಗೂ ಮಾಯಾ ಬ್ರಾಹ್ಮಣನ ಪಾತ್ರವನ್ನು ನಿರ್ವಹಣೆ ಮಾಡುವವರು ನಮ್ಮ ಸಂಘದ ಕಲಾವಿದರಾದ ಶಿವಾನಂದ ಪೇರ್ಲಗುರಿ ಹಾಗೂ ಪಿ ಸಂಜಯ್ ಕುಮಾರ್ ರಾವ್. ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಶಾರದಾ ಮಹೋತ್ಸವ ಸಮಿತಿಯ ಕಲಾರಾಧನೆ ವಿದ್ಯಾರಾಧನಾ ಪ್ರಶಸ್ತಿಯನ್ನು ಸ್ವೀಕರಿಸಲು ಬಂದಿರುವಂತಹ ಎಲ್ಲ ವಿದ್ಯಾರ್ಥಿಗಳನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತ ತಾಳಮದ್ದಳೆಯನ್ನು ಮುಂದುವರಿಸುತ್ತೇವೆ. 5:30ಕ್ಕೆ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಮುಂದುವರಿಯುತ್ತದೆ. ಆ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಿಗೆ ವಿಶೇಷ ಪುರಸ್ಕಾರದ ಜೊತೆಯಲ್ಲಿ ನಮ್ಮ ಸಂಘದ ಹಿರಿಯ ಕಲಾವಿದ ಸಂಘಟಕ ಸಂಜಯ್ ಕುಮಾರ್ ರಾವ್ ಅವರಿಗೆ ವಾಗೀಶ್ವರಿ ಶತಮಾನೋತ್ಸವ ಗೌರವ ಪ್ರಶಸ್ತಿಯನ್ನು ನೀಡಲಾಗ್ತದೆ. ಇದೀಗ ಶರಸೇತು ಬಂಧನ.